ಮುಂದಿನ ಕ್ಷೇತ್ರ ಕೊಳ್ಳೇಗಾಲ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಎನ್ ಮಹೇಶ್ ಅವರಷ್ಟೇ ಅಲ್ಲ ಅಲ್ಲಿ ಆರ್ ಪಿ ಸ್ವಾಮಿ ಕೂಡ ಆಸ್ಪಿಡೆಂಟ್ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಇಂದ ಯಾರ್ ಕೃಷ್ಣಮೂರ್ತಿ ಜಯಣ್ಣ ಬಾಲರಾಜ್ ಮೂರ್ ಮೂರ್ ಜನ ಹೆಸರು ಕೇಳಿ ಬರ್ತಾ ಇದೆ ಜೆಡಿಎಸ್ ಇಂದ ಯಾವುದೇ ಅಭ್ಯರ್ಥಿ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಕೊನೆ ಕ್ಷಣದಲ್ಲಿ ಏನ್ ಮಾಡ್ತಾರೆ ನೋಡ್ಬೇಕು ಇಲ್ಲಿ ಒಂದು ರೀತಿಯಲ್ಲಿ ಎನ್ ಮಹೇಶ್ ಮುನ್ ಮುಂದಡೆ ಸಾಕ್ತಿದ್ದಾರೆ ಅನ್ನೋ ಮಾತುಗಳು ಯಾಕಂದ್ರೆ ಅವ್ರ ವಿರುದ್ಧ ಕೂಡ ಒಂದಷ್ಟು ಆರೋಪಗಳಿದೆ ಸ್ವಾಮಿ ಬೇರೆ ಪಾರ್ಟಿಲಿ ಬಂದು ಇಲ್ಲ ರಾಜಕಾರಣ ಮಾಡ್ಕೊಂಡು ಬೈ ಎಲೆಕ್ಷನ್ ಗೆದ್ದು ಇವೆಲ್ಲ ಮಾಡ್ಕೊಂಡು ಹೋಗ್ತಾರೆ ಮಹೇಶ್ ಬಿ ಎಸ್ ಪಿ ಕಂಟೆಸ್ಟ್ ಮಾಡಿ ಸೋತು ಚುನಾವಣೆಯ ಗೆದ್ದು ನಂತರ ಬಿಜೆಪಿ ಸೇರ್ಕೊಂಡವ್ರೆ ಬಿಜೆಪಿ ಸರ್ಕಾರ ಬರೋ ಅಲ್ಲಿ ಅವ್ರ ಮನ್ಸ್ ಮಾಡಿದ್ರೆ ಮಿನಿಸ್ಟರ್ ಆಗ್ಬೋದಿತ್ತು ಮಹೇಶ್ ನಾನ್ ಸೇರ್ಕೊಂಡಿದ್ದೀನಿ ಅಂತ ಮಿನಿಸ್ಟರ್ ಆಗ್ಬೋದಾಗಿತ್ತು ಆದ್ರೆ ಆ ಕೆಲಸ ಮಾಡ್ಲಿಲ್ಲ ಏನೋ ಮಿನಿಸ್ಟರ್ ಆಗ್ಬೇಕು ಅನ್ನೋ ಹಪಿ ಇಲ್ಲ ಮಿನಿಸ್ಟರ್ ಇದ್ದವ್ರಲ್ಲ ಮಿನಿಸ್ಟರ್ ಆಗ್ಬೇಕು ಅನ್ನೋ ಅಪಿ ಮಹೇಶ್ ಇಲ್ಲ ಎರಡನೇ ವಿಚಾರ ಏನು ಅಂತಂದ್ರೆ ಮಹೇಶು ಬರೀ ಕೊಳ್ಳೆಗಾಲ್ಕಲ್ಲ ಮಹೇಶ್ ದಲಿತ ಸಮುದಾಯದ ಆ ಭಾಗದ ಒಂದು ಶಕ್ತಿ ಹೌದು ದಲಿತ ಸಮುದಾಯದಲ್ಲಿ ವೆಲ್ ಎಜುಕೇಟೆಡ್ ಎನ್ ಹೆಂಗೆ ಜನಗಳನ್ನ ಸೆಳಿಬೇಕು ಆ ಮಾತಿನ ಕಲೆ ಆ ಸಂಘಟನಾ ಚಾತುರ್ಯತೆ ಅವ್ರಿಗಿದೆ ಇದೆ ಹಾಗಾಗಿ ಅವ್ರನ್ನ ಬಿಜೆಪಿಯವ್ರು ಕರ್ಕೊಂಡ್ ಸೇರಿಸ್ಕೊಂಡಿರೋದು ಆ ಶಕ್ತಿ ಏನೋ ಒಂದು ಗೊತ್ತು ಆದ್ರೆ ಬಿಜೆಪಿಯವ್ರ ಏನು ಅಂತಂದ್ರೆ ವರ್ಷಕ್ಕೆ ಸರ್ಕಾರ ನಡೆಸೋ ಗಿರಾಕಿಗಳು ಹೌದು ನಿಜ ಖಾಲಿ ಇರೋನ ಸಚಿವ ಸ್ಥಾನ ಯಾವಾಗ್ಲೂ ಪದೇ ಪದೇ ಹೇಳ್ತೀನಿ ಒಂದು ಕ್ಯಾಬಿನೆಟ್ ನೇ ಬಳಸ್ಕೊಂಡು ಸರ್ಕಾರ ನಡ್ಸಕ್ ಆಗದಿರುವಂತ ಈ ಬಿಜೆಪಿ ಇನ್ನೇನು ನಡೆಸುತ್ತೆ ಇನ್ ಲೀಡರ್ ಗಳೇ ನಡ್ಸ್ಕೊಳ್ತೇವೆ ಸರಿಯಾಗಿ ಆ ಸಮಸ್ಯೆ ಇವ್ರಿಗೇನು ಮಹೇಶ್ ಆದ್ರೆ ಸಾಕು ಮಟ್ಟಕ್ಕೆ ಇಸ್ ಲೀಡರ್ ಹಳೆ ಮೈಸೂರು ಭಾಗದ ದಲಿತ ಸಮುದಾಯದ ಮತಗಳನ್ನ ಬಿಜೆಪಿಗೆ ತರುವಲ್ಲಿ ಮಹೇಶ್ ಹೆಲ್ಪ್ ಆಗ್ತಾರೆ ಮಹೇಶ್ ಹೆಲ್ಪ್ ತಗೋಬಹುದು ಅಂಡ್ ಟಿಕೆಟ್ ಐತಲ್ಲ ನಂಜುಂಡ್ ಸ್ವಾಮಿ ಯಾರು ಇಲ್ಲಿನೇ ಸಭೆ ಮಾಡ್ಕೋಬಹುದೇನೋ ಬಟ್ ಬಿಜೆಪಿ ವಿಚಾರದ ಬಿಜೆಪಿ ನಾಯಕರಿಗೆ ಕ್ಲಾರಿಟಿ ಇದೆ ಬಿಜೆಪಿಯ ಕ್ಯಾಂಡಿಡೇಟ್ ಎನ್ ಮಹೇಶ್ ಹೌದು ನೋ ಡೌಟ್ ಕಾಂಗ್ರೆಸ್ ಇಂದ ಎ ಆರ್ ಕೃಷ್ಣಮೂರ್ತಿ ಪಾಪ ಎರಡ್ ಸಾವಿರದ ನಾಲ್ಕರಲ್ಲಿ ಸೋತಿದ ಮನುಷ್ಯ ಧ್ರುವ ವಿರುದ್ಧ ಸಂತೆ ಮಾರಳ್ಳಿ ಕ್ಷೇತ್ರದಲ್ಲಿ ಒಂದು ಓಟಲ್ ಸೋತಂತ ವ್ಯಕ್ತಿ ಅವತ್ತಿಂದ ಚುನಾವಣೆ ಗೆಲ್ಲಾಕ್ ಆಗ್ಲಿಲ್ಲ ಎ ಆರ್ ಕೃಷ್ಣಮೂರ್ತಿ ಅವ್ರಿಗೆ ಎ ಆರ್ ಕೃಷ್ಣಮೂರ್ತಿ ಒಳ್ಳೆ ನಾಯಕ ಆದ್ರೆ ಚುನಾವಣೆನ ಇವೆಲ್ಲ ಮಾಡ್ತಾರಲ್ಲ ಈ ಬಾಲರಾಜ್ ನಾಗ್ರಲ್ ಇಂಡಿಪೆಂಡೆಂಟ್ ಎಂ ಎಲ್ ಎಲ್ಲಿ ಕೊಳೆಗಲ್ಲ ಅವರು ಆಸಿಡೆಂಟ್ ಇದ್ದಾರೆ ಜಯಣ್ಣ ಎಕ್ಸ್ ಎಂ ಎಲ್ ಎಡೆಂಟ್ ಇದ್ದಾರೆ ಸೊ ನಡೀತಾ ಇದೆ ನೋಡ್ಬೇಕು ಬಾಲರಾಜ್ಗೆ ಆಗತ್ತಾ ಕೃಷ್ಣಮೂರ್ತಿಗೆ ಆಗತ್ತಾ ಜಯಣಗ ಆಗತ್ತಾ ಅಂತ ನೋಡ್ಬೇಕು ಪಾಪ ಇವರೇ ಅವ್ರಲ್ಲ ಅಂತ ಧ್ರುವ ನಾರಾಯಣ್ ಬರ್ದೆ ಅಲ್ಲಿ ನಂಜುಗುಡಲ್ಲಿ ಉಳ್ಕೊಂಡ್ರು ಇನ್ನು ಇವ್ರ ನಡುವೆ ನಾನು ಯಾಕೆ ಬಂದಿ ಇದಾಗಲಿ ಅಂತ ಅಂಡ್ ಜೆ ಡಿ ಎಸ್ ನೋಡ್ಬೇಕು ಯಾರ್ಯಾರು ಕ್ಯಾಂಡಿಡೇಟ್ ಮಾಡ್ತಾರೆ ಏನ್ ಕತೆ ಅಂತ ಆಗ್ಬೇಕು ಅದು ಘೋಷಣೆ ಆಗ್ಬೇಕು ಟಿಕೆಟ್ ಘೋಷಣೆ ಆದ ಮೇಲೆ ಪಿಕ್ಚರ್ ಸಿಗುತ್ತೆ ಕೊಳ್ಳೇಗಾಲ ಅಲ್ಲಿವರೆಗೂ ಸಿಟ್ಟಿಂಗ್ ಮೇಲೆ ಸಮಸ್ಯೆ ಇಲ್ಲ ಬಿಜೆಪಿ ಬಿ ಎಸ್ ಪಿ ಯ ಮಹೇಶ್ ಬಿಜೆಪಿಯಿಂದ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು ಕಾಯ್ದುಕೊಂಡಿದ್ದಾರೆ ನಷ್ಟ ಮಾಡೋ ಅವಶ್ಯಕತೆ ಇಲ್ಲ ಈ ಜೀನಿ ಪೌಡರ್ ಬೆಳಗಿನ ಟೈಮಲ್ಲಿ ಎತ್ತ ತಕ್ಷಣ ಪೇಸ್ಟ್ ಮಾಡ್ತಿರು ಬಿಡ್ತಿರು ಬಾಯಿ ಮುಕ್ಕಳಿಸಿ ಡೈರೆಕ್ಟ್ ಆಗಿ ಕುಡಿದ್ರು ಏನೂ ಆಗಲ್ಲ ಯಾಕಂದ್ರೆ ಕುಡಿದ್ರಿಂದ ಎನರ್ಜಿ ಬರ್ತದೆ ಬೆಳಿಗ್ಗೆ ಕುಡಿದು ಸಾಯಂಕಾಲ ಮತ್ತೆ ಹ್ಯಾಂಗಂದ್ರೆ ಬಾಡಿಯಲ್ಲಿ ಎನರ್ಜಿ ಇರ್ತದೆ ಕೆಲಸ ಮಾಡಕ್ ಉತ್ಸಾಹ ಇರ್ತದೆ